ನಮಸ್ಕಾರ ಪ್ರಿಯ ವೀಕ್ಷಕರೇ. ರಾಜಧಾನಿ ಬೆಂಗಳೂರು ಪೊಲೀಸರು ನಡೆಸಿರುವ ಭರ್ಜರಿ ಕಾರ್ಯಾಚರಣೆಯಲ್ಲಿ ಒಂದು ದೊಡ್ಡ ಟೆರರ್ ಮಾಡ್ಯೂಲ್ ಅನ್ನ, ಭಯೋತ್ಪಾದಕ ಕೃತ್ಯ ನಡೆಸಲು, ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಿದ್ದ ತಂಡವನ್ನ ಬಂಧಿಸಿದ್ದಾರೆ. ಒಂದು ದೊಡ್ಡ ಸಂಚನ್ನ ಭೇದಿಸಿದ್ದಾರೆ. ಇದರಿಂದಾಗಿ ಒಂದು ದೊಡ್ಡ ಅಪಾಯ, ಬೆಂಗಳೂರಿಗೆ ಬಂದು ಹೋಗಲಿದ್ದ ದೊಡ್ಡ ಅಪಾಯ ತಪ್ಪಿದಂತಾಗಿದೆ. ಇದರ ಜೊತೆಗೆ ಕೆಲವು ಪ್ರಶ್ನೆಗಳು ಎದುರು, ಕೆಲವರು ಅರೆಸ್ಟ್ ಆಗಿದೆ, ಭಾರಿ ಪ್ರಮಾಣದಲ್ಲಿ ಮದ್ದು ಗುಂಡುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ, ಸ್ಯಾಟಲೈಟ್ ಫೋನ್ ಸೀಸ್ ಮಾಡಿದ್ದಾರೆ. ಆರೋಪಿಯೊಬ್ಬ ವಿದೇಶಕ್ಕೆ ಹೋಗಿದ್ದಾನೆ, ವಿದೇಶದಲ್ಲಿ ಇಂಕು, ಶಸ್ತ್ರಾಸ್ತ್ರಗಳು ಇವೆಲ್ಲವನ್ನೂ ಗಮನಿಸಿದರೆ ಇದನ್ನ ಅತ್ಯಂತ ಗಂಭೀರವಾಗಿ ಇದನ್ನ ಪರಿಗಣಿಸುವ ಅಗತ್ಯ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಬಂತಾರೆ ಸ್ನೇಹಿತರೆ. ಗೆಳೆಯರೆ, ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ದಿ ಪೋಸ್ಟ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 5 ಮಂದಿ, ಅದರಲ್ಲಿ 4 ಮಂದಿ ಉಗ್ರರನ್ನು, ಶಂಕಿತ ಉಗ್ರರನ್ನು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ವಿದೇಶದಲ್ಲಿ ತಲೆ ತಪ್ಪಿಸಿಕೊಂಡಿರುವುದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. ಹೀಗೆ ಮಿಂಚಿನ ಕಾರ್ಯಾಚರಣೆ ನಡೆದಿದ್ದು ಹೆಬ್ಬಾಳ ವ್ಯಾಪ್ತಿಯ ಸುಲ್ತಾನ್ ಪಾಳ್ಯ ಆ ಪ್ರದೇಶದಲ್ಲಿ, ಅಲ್ಲಿ ಭಯೋತ್ಪಾದಕ ಕೃತ್ಯಗಳು ನಡೆಸಲಿಕ್ಕೆ ಸಂಚನ್ನ ರೂಪಿಸಿರುವ ಒಂದು ಗುಂಪು ಕಾರ್ಯಾಚರಣೆ ನಡೆಸಿದೆ ಎನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಆ ಲಭ್ಯ ಆದ ಮಾಹಿತಿಯನ್ನ ಅವರು ಅದನ್ನ ಪರಿಶೀಲಿಸಿ, ಅಲ್ಲಿಯ ಚಟುವಟಿಕೆಗಳನ್ನ ಕಾದು ವ್ಯಕ್ತಿಗಳನ್ನ ಗಮನಿಸಿ ದಾಳಿಯನ್ನ ನಡೆಸಿದಾಗ ಅವರಿಗೆ ರಿವಾಲ್ವರು, ಮದ್ದು, ಗುಂಡು, ಸ್ಯಾಟಲೈಟ್ ಫೋನ್ಸು, ಹೀಗೆ ವಿಧ್ವಂಸಕ ಕೃತ್ಯಕ್ಕೆ ಸಿದ್ಧತೆಯನ್ನು ನಡೆಸಲು ಮತ್ತು ಸಂಚನ್ನು ರೂಪಿಸಲು ಯಾವೆಲ್ಲ ಶಸ್ತ್ರಾಸ್ತ್ರಗಳು, ಉಪಕರಣಗಳು, ವ್ಯಕ್ತಿಗಳು ಬೇಕಿದ್ರು ಆ ಇಡೀ ಜಾಲ ಇವರಿಗೆ ಸಿಕ್ಕಿಬಿದ್ದಿದೆ. ಇದರ ಜೊತೆಗೆ ಅದರಲ್ಲಿ ಪ್ರಮುಖ ವ್ಯಕ್ತಿ ಆತ ಲಷ್ಕರೆ ತೊಯ್ಬಾ ನಂಟಿರುವ ಮಾಹಿತಿ ಕೂಡ, ಭಯೋತ್ಪಾದಕ ಸಂಘಟನೆ ಲಷ್ಕರೆ ತೊಯ್ಬಾ ಸಂಘ ಅದರ ಜೊತೆಗೆ ಲಿಂಕ್ ಇಟ್ಟಿರುವಂತಹ ಮಾಹಿತಿ ಕೂಡ ಲಭ್ಯ ಇದ್ದು, ಆತ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಮಾಹಿತಿ ಇದೆಯಲ್ಲ, ಈ ಒಂದು ಟೆರರ್ ಮಾಡುವವರಿಗೆ ಒಂದು ಇಂಟರ್ನ್ಯಾಷನಲ್ ಸ್ವರೂಪ, ಅಂದ್ರೆ ಒಂದು ವಿದೇಶಿ ಶಕ್ತಿಗಳ ಕೈವಾಡ ಈ ಸಂಚಿನ ಹಿಂಡಿದೆಯಾ ಎನ್ನುವ ಒಂದು ಗುಮ್ಮಾನಿಗೂ ಕೂಡ ಇದು ಪ್ರೇರೇಪಣೆಯನ್ನ ಕೊಡುತ್ತೆ. ಇದರ ಇನ್ನಷ್ಟು ಮಾಹಿತಿಯನ್ನ ಹೇಳಬೇಕು ಅಂತಂದ್ರೆ, ಇಲ್ಲಿ ಸಮಾಜಘಾತಕ ಶಕ್ತಿಗಳ ಮೇಲೆ, ತಲೆ ತಪ್ಪಿಸಿಕೊಂಡಿರುವ ವ್ಯಕ್ತಿಗಳ ಮೇಲೆ ನಿಗಾ ಇಟ್ಟಿರುವಂತಹ ಪೊಲೀಸರು ಅವರು ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ಇಂಥದ್ದೊಂದು ಟೆರರ್ ಮಾಡ್ಯೂಲ್ ಹೊರಕಾಗ್ತಿರುವ ಮಾಹಿತಿ ಸಿಗುತ್ತೆ. ಹೆಬ್ಬಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಲ್ತಾನ್ ಪಾಳ್ಯ ಅಲ್ಲೆಲ್ಲ ಈ ಒಂದು ಗುಂಪು ಸಕ್ರಿಯವಾಗಿ ಒಳಸಂಚನ ರೂಪಿಸುತ್ತಿರುವಂತಹ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಗುತ್ತೆ. ಆನಂತರ ಆ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ, 2017ರಲ್ಲಿ ಈ ಗುಂಪು 21 ಜನ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿರುತ್ತೆ. ಜೈಲಿಗೆ ಹೋದಾಗ ಬೇಸಿಕಲಿ ಇವರು ಕೇಡಿಗಳು, ಕ್ರಿಮಿನಲ್ಗಳು. ಇವರು ಜೈಲಿಗೆ ಹೋಗಿದ್ದಾಗ ಅಲ್ಲಿ ಬೆಂಗಳೂರು ಸರಣಿ ಬ್ಲಾಸ್ಟಿನ ಪ್ರಮುಖ ಆರೋಪಿ ಟಿ ನಜೀರ್ ಇವರ ಸಂಪರ್ಕಕ್ಕೆ ಬರ್ತಾರೆ. ಕೇಡಿ ಶಕ್ತಿಗಳು, ಸಮಾಜಘಾತಕ ಶಕ್ತಿಗಳು ಮತ್ತು ಭಯೋತ್ಪಾದಕ ಶಕ್ತಿಗಳು ಇಬ್ರು ಒಟ್ಟುಗೂಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಅಲ್ಲಿ ಟಿ ನಜೀರ್ ಇವರಿಗೆ ರ್ಯಾಡಿಕಲ್ ವಾದವನ್ನ ಬೋಧಿಸ್ತಾನೆ, ಅಂದ್ರೆ ತಲೆಗೆ ಮೂಲಭೂತ ವಾದವನ್ನ ತುಂಬುತ್ತಾನೆ. ಇವರ ತಲೆಯನ್ನ ಬ್ರೈನ್ ವಾಶ್, ಮಾಡ್ತಾನೆ ಮತ್ತು ಬೇಸಿಕಲಿ ಸಮಾಜ ವಿದ್ರೋಹಿ ಶಕ್ತಿಗಳಾಗಿದ್ದಂತಹ ಇವರ ತಲೆಯಲ್ಲಿ ಮೂಲಭೂತವಾದವನ್ನು ತುಂಬಿ ಇವರಲ್ಲಿ ಭಯೋತ್ಪಾದಕರನ್ನಾಗಿ ಮಾಡಿ ಇವ್ರನ್ನ ರೂಪಾಂತರ ಮಾಡ್ತಾನೆ. ಹೀಗೆ ರೂಪಾಂತರ ಮಾಡಿದ ನಂತರ ಇವರು ಜೈಲಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಅವರು ಒಂದು ಮೂಲಭೂತವಾದಿಗಳಾಗಿ ಕನ್ವರ್ಟ್ ಆಗ್ತಾರೆ. ಅವರು ವಿಧ್ವಂಸಕ ಕೃತ್ಯ ಎಸ್ಕೋದಕ್ಕೆ ಸಂಚನ್ನು ರೂಪಿಸ್ತಾರೆ. 2018ರಲ್ಲಿ ಇದರ ಕಿಂಗ್ ಪಿನ್ ಜುನೈದ್ ಅನ್ನುವ ವ್ಯಕ್ತಿ ರಕ್ತ ಚಂದನ ಕಳ್ಳ ಸಾಗಾಣಿಕೆಯಲ್ಲೂ ಕೂಡ ಈತ ಜೈಲಿಗೆ ಹೋಗಿರ್ತಾನೆ. ಇದು ಒಟ್ಟಾರೆ ಸಾರಾಂಶ. ಆನಂತರ ಮದ್ದು ಗುಂಡುಗಳ ಸಂಗ್ರಹವನ್ನು ಮಾಡಿರ್ತಾರೆ, ಮೊಬೈಲ್ಸ್ 15 ಮೊಬೈಲ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ಹೀಗೆ ವಾಕಿ ಟಾಕಿನ ಇಟ್ಕೋತಾರೆ. ಹೀಗೆ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿ ಅಕೃತ್ಯ ನಡೆಸುವ ಮೊದಲೇ ಪೊಲೀಸರಿಗೆ, ಸಿಸಿಬಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರು ದಯಾನಂದ್ ಅವರು ಕೆಲವು ವಿವರಗಳನ್ನ ಕೊಡ್ತಾರೆ. ಆ ವಿವರಗಳನ್ನ ನಾವು ನೋಡೋಣ. ಬೆಂಗಳೂರು ನಗರ ಸಿಸಿಬಿ ತಂಡದವರು ಕೆಲವೊಂದು ಖಚಿತ ಮಾಹಿತಿಗಳ ಆಧಾರದ ಮೇರೆಗೆ ಕೇಳಿಸ್ತಾ ಇದೆಯಾ, ಬೆಂಗಳೂರು ನಗರದಲ್ಲಿ
ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಹುನ್ನಾರವನ್ನು ಮಾಡಿರ್ತಕ್ಕಂಥ ಕೆಲವೊಂದು ಸಮಾಜಘಾತುಕ ವ್ಯಕ್ತಿಗಳನ್ನು, ಸಮಾಜಘಾತುಕ ಶಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆ ಒಂದು ಕಾರ್ಯವನ್ನು ವಿಫಲಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬೆಂಗಳೂರು ನಗರ ಆರ್ ಟಿ ನಗರ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಕ್ಕಂಥ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಕ್ಕಂಥ ಒಂದು 5 ಜನ ವ್ಯಕ್ತಿಗಳನ್ನು CCP ತಂಡದವರು ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಪತ್ತೆ ಹಚ್ಚಿ ಅವರುಗಳಿಂದ 7 ಕಂಟ್ರಿ ಮೇಡ್ ಪಿಸ್ತೂಲ್ಗಳು, 45 ಜೀವಂತ ಮದ್ದುಗುಂಡುಗಳು, ಅದೇ ರೀತಿ ವಾಕಿಟಾಕಿ ಸೆಟ್ಗಳು, 1 ಡ್ರ್ಯಾಗರ್ ಮತ್ತು 12 ಮೊಬೈಲ್ ಫೋನ್ಗಳನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಅವರ ಪ್ರಾಥಮಿಕ ವಿಚಾರಣೆಯಲ್ಲಿ ಅವರುಗಳು ಬೆಂಗಳೂರು ನಗರದಲ್ಲಿ ಕೆಲವೊಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇದ್ರು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಪ್ರಮುಖವಾಗಿ ಇದರಲ್ಲಿ ಬೆಂಗಳೂರು ನಗರದ ಪರಪನಾಗ್ರಹದಲ್ಲಿರ್ತಕ್ಕಂತಹ ಮತ್ತು 2008 ಇಸ್ವಿಯಲ್ಲಿ ಆಗಿರ್ತಕ್ಕಂತಹ ಬೆಂಗಳೂರು ನಗರದಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳೇನಾಗಿತ್ತು, ಅದರ ಒಬ್ಬ ಪ್ರಮುಖ ಆರೋಪಿ ಟಿ ನಜೀರ್ ಅಂಥೇಳಿ, ಆತ ಮತ್ತು ಆತನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ವಿದೇಶದಲ್ಲಿ ಈಗ ಇರ್ತಕ್ಕಂಥವ್ರು ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿ 2017 ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಕೊಲೆ ಪ್ರಕರಣದ ಆರೋಪಿ ಆಗಿರ್ತಕ್ಕಂಥವನು, ಆತ ಈಗ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಈ ಇಬ್ಬರು ವ್ಯಕ್ತಿಗಳು ಸೇರಿ ಈ 5 ಜನರಿಗೆ ರ್ಯಾಡಿಕಲೈಸ್ ಮಾಡಿ ಅವರಿಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕುಮ್ಮಕ್ಕನ್ನು ನೀಡಿ ಈ ಒಂದು ಮಾಡ್ಯೂಲನ್ನು ಸೃಜನೆ ಮಾಡಿರ್ತಕ್ಕಂಥದ್ದು ಮತ್ತು ಅವರುಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗ್ತಕ್ಕಂಥ ಪೂರ್ವದಲ್ಲಿ ನಮ್ಮ ಕೇಂದ್ರ ಅಪರಾಧ ವಿಭಾಗದವರು ಅವರನ್ನು ದಸ್ತಗಿರಿ ಮಾಡಿ ಈ ಬಗ್ಗೆ ಈಗ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಮತ್ತು ಇದು ಕೇವಲ ಪ್ರಾಥಮಿಕ ವಿವರಗಳು ಮಾತ್ರ, ತಾವುಗಳು ಕೇಳಿಕೊಂಡಿದ್ದಕ್ಕೆ ಇಷ್ಟು ಅಂಶಗಳು ಮಾತ್ರ ನಮಗೆ ಈಗ ಸಿಕ್ಕಿರ್ತಕ್ಕಂಥದ್ದು. ಬೆಂಗಳೂರು ಪೊಲೀಸ್ ಕಮಿಷನ್ ಅವರ ವಿವರವನ್ನು ನಾವು ನೋಡಿದ್ವಿ. ಅವರು CCP ಪೊಲೀಸರ ಕಾರ್ಯವನ್ನು ಶ್ಲಾಘನೆಯನ್ನು ಮಾಡಿದ್ದಾರೆ ಮತ್ತು ಇಂಥದ್ದೊಂದು ಬಂಧನ, ದುಷ್ಕೃತ್ಯವೆಸಗುವ ಮೊದಲೇ ಇಂಥದ್ದೊಂದು ಬಂಧನ ಆಗಿರೋದು ನಿಜಕ್ಕೂ ಪೊಲೀಸರ ಒಂದು ದಕ್ಷತೆಗೆ ಹಿಡಿದ ಕೈಗನ್ನಡಿ ಅನ್ನೋದನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಇಲ್ಲಿ ಈ ಎಲ್ಲ ವಿವರಗಳನ್ನ ಹೇಳ್ತೇನೆ. ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಒಂದು, ಲಷ್ಕರೆ ತೊಯ್ಬಾ ಲಿಂಕ್ ಬೆಂಗಳೂರು ಸರಣಿ ಬ್ಲಾಸ್ಟ್ ಅಲ್ಲಿ, ಸೀರೀಸ್ ಬ್ಲಾಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಂತಹ ನಜೀರು ಲಷ್ಕರೆ ತೊಯ್ಬಾ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಯ ಆತ ಸಕ್ರಿಯ ಸದಸ್ಯ. ಆ ಸಕ್ರಿಯ ಸದಸ್ಯ ಇವ್ ಜೊತೆ ಲಿಂಕ್ ಆಗಿ ಈಗ ಸಿಕ್ಕಾಕೊಂಡಿರುವ 5 ಜನ ಮಾತ್ರನೋ ಅಥವಾ ಇದರ ಹಿಂದೆ ವ್ಯವಸ್ಥಿತ ಜಾಲ ತಲೆ ತಪ್ಪಿಸಿಕೊಂಡಿದೆಯೋ ಅನ್ನೋದು ಆತಂಕಾರಿ ಸಂಗತಿ ಇದೆ. ಒಂದು ವೇಳೆ ಅಂಥದ್ದೊಂದು ನೆಟ್ವರ್ಕ್, ಅಂಥದ್ದೊಂದು ಉಗ್ರರ ಜಾಲ ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡಿದೆ ಅಂತಂದ್ರೆ ಅದನ್ನ ಸರಿ ಬಡಿಲೇಬೇಕಾಗುತ್ತೆ. ಅಂಥದ್ದೊಂದು ಮಹತ್ತರ ಜವಾಬ್ದಾರಿ ಇದೀಗ ಈ ಒಂದು ಟೆರರ್ ಆಗಿರಲಿ ಏನಿದೆ ಅದನ್ನ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡುವಂತಹ ಜವಾಬ್ದಾರಿ ಪೊಲೀಸರ ಮೇಲೆ ಬಂದಿದೆ. ಇದು ನಂಬರ್ 1. ಎರಡನೇದು, ಪೊಲೀಸ್ನವರೇ ಇವತ್ತು ಬ್ರೀಫ್ ಮಾಡಿರೋ ಪ್ರಕಾರ ಇದು ಕೊಲೆ ಪ್ರಕರಣದಲ್ಲಿ ಇವರು ಜೈಲಿಗೆ ಹೋದಾಗ ಇವರೆಲ್ಲ 5 ಜನ ಅಲ್ಲಿ ವಿಧ್ವಂಸಕ ಕೃತ್ಯವೆಸಗಿ ಜೈಲು ಪಾಲಾಗಿದ್ದ ನಜೀರ್ ಜೊತೆ ಜೈಲಲ್ಲಿ ಲಿಂಕಿಂಗ್ ಬರ್ತವೆ. ಅಲ್ಲಿ ಇವರ ತಲೆಗೆ ಮೂಲಭೂತವಾದವನ್ನ ತುಂಬಿ ಇವ್ರನ್ನ ಉಗ್ರಗಾಮಿಗಳನ್ನಾಗಿ ಭಯೋತ್ಪಾದಕರನ್ನಾಗಿ ಅವನು ಕನ್ವರ್ಟ್ ಮಾಡ್ತಾನೆ ಅನ್ನುವ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಇದು ಆಶ್ಚರ್ಯ. ಹಾಗಾದ್ರೆ ಜೈಲಲ್ಲಿ ಏನ್ ನಡೀತಾ ಇದೆ? ಇದು ಇದು ಚರ್ಚೆಗೆ ಅರ್ಹವಾದಂತಹ ವಿಚಾರ. ಇವರು ಕೇಳಿಗಳು, ಕ್ರಿಮಿನಲ್ಸ್, ಅವನು ಟೆರರ್, ನಜೀರು ಉಗ್ರಗಾಮಿ ಸಂಘಟನೆಗಳ ಜೊತೆ ಲಿಂಕ್ ಇದ್ದು ಭಯೋತ್ಪಾದಕ ಕೃತ್ಯ ಎಸಗಿದ್ದಕ್ಕೆ ಜೈಲ್ ಪಾಲಾದವನು, ಅವರು ಮತ್ತು ಇವ್ರ ನಡುವೆ ಜೈಲಲ್ಲಿ ಲಿಂಕ್ ಹೇಗೆ ಬಂತು? ಟೆರರ್ಸ್ ಅಲ್ಲೇ ಬೇರೆ ಇರುತ್ತೆ, ಇವರು ದುಷ್ಕೃತ್ಯವೆಸಗಿ ಜೈಲಿಗೆ ಹೋಗಿದ್ರು. ಈ ಕೇಳಿಗಳು ಮತ್ತು ಭಯೋತ್ಪಾದಕ ಕೃತ್ಯಗಳಲ್ಲಿ ಶಾಮೀಲಾದರು, ಇಬ್ಬರು ಪರಸ್ಪರ ಭೇಟಿಯಾಗಿ ಜೈಲಲ್ಲಿ ಚರ್ಚೆ ನಡೆಸಿ ಇವರು ಬ್ರೈನ್ ವಾಶ್ ಮಾಡೋ ಅಷ್ಟು ಸಂಪರ್ಕ, ಸಂದರ್ಭ, ಸಮಯ ಮತ್ತು ಆ ಕೃತ್ಯ ಹೇಗೆ ಜೈಲಲ್ಲಿ ನಡೀತು? ಒಬ್ಬ ಟೆರರ್ ಆರೋಪಿಗೆ ಅಷ್ಟು ಮುಕ್ತವಾಗಿ ಇನ್ನಿತರ ಕೈದಿಗಳ ಜೊತೆ
ಮಾತಾಡೋದಕ್ಕೆ, ಚರ್ಚೆ ನಡೆಸೋದಕ್ಕೆ, ಅವರು ಆ ವಿಚಾರವನ್ನು ತಲೆ ತುಂಬೋದಕ್ಕೆ ಹೇಗೆ ಅವಕಾಶ ಸಿಕ್ತು, ಅವರೇ ಬೇರೆ ಅವ್ರ ಜೊತೆ ಬೆರೆಯೋದಕ್ಕೆ ಅವಕಾಶ ಹೇಗೆ ಕೊಟ್ಟರು, ಇದು ತನಿಖೆಗೆ ಅರ್ಹವಾದಂತಹ ವಿಚಾರ. ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಇದು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತಹ ವಿಚಾರ. ಏನೋ ದುಷ್ಕೃತ್ಯ ಎಸ್ಕೋದಕ್ಕಿಂತ ಮೊದಲು ವಿಧ್ವಂಸಕ ಕೃತ್ಯಕ್ಕಿಂತ ಮೊದಲೇ ಗೊತ್ತಾಯ್ತು. ವಿಧ್ವಂಸಕ ಕೃತ್ಯ ನಡೆದು ಬಿಟ್ಟಿದ್ರೆ ಅದಕ್ಕೆ ಹೊಣೆ ಆಗ್ತಿದ್ರು. ಇದು ಗಂಭೀರವಾದಂತಹ ಸಂಗತಿ. ಆದ್ರಿಂದ ಜೈಲಿನ ಒಳಗೆ ಏನಾಗ್ತಿದೆ ಅದು ತನಿಖೆ ಮಾಡಲೇಬೇಕಾಗುತ್ತೆ. 2017 ಅಲ್ಲಿ ಮರ್ಡರ್ ಕೇಸ್ ಅಲ್ಲಿ ಹೋಗಿದ್ರು. ಅದರಲ್ಲಿ ಪ್ರಮುಖ ವ್ಯಕ್ತಿ ಏನಿದ್ದಾರೆ, ಅವನೀಗ A1 ಆರೋಪಿ ಏನಿದ್ದಾನೆ, ಆತ ಈಗ ತಲೆಮರೆಸ್ಕೊಂಡು ವಿದೇಶದಲ್ಲಿದ್ದಾನೆ ಅಂತ ಮಾಹಿತಿ ಇದೆ. ಆತ ಈ ತನ್ನ ಸ್ನೇಹಿತರ ಜೊತೆಯಲ್ಲಿ ಈ ಮಾಡ್ಯೂಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪರಪನಾಗ್ರಹದಲ್ಲಿರ್ತಕ್ಕಂಥ ಟಿ ನಜೀರ್ ಏನಿದ್ದಾನೆ, ಆತ ಇವರಿಗೆಲ್ಲ ರ್ಯಾಡಿಕಲೈಸ್ ಮಾಡಿರ್ತಕ್ಕಂಥದ್ದು ಅಂತ ಪ್ರಾಥಮಿಕ ವಿಚಾರಣೆ. ಎಲ್ಲಿ ಜೈಲಲ್ಲಿ 18 ತಿಂಗಳು ಇವರು ಜೊತೆಗಿದ್ದರು. ಅದಾದ ನಂತರ ಮತ್ತೆ 2020 ಮತ್ತೆ ಇವನು ಮೇನ್ ಪ್ರಮುಖ ಆರೋಪಿ ಈಗೇನು ತಲೆಮರೆಸ್ಕೊಂಡಿದ್ದಾನೆ ವಿದೇಶದಲ್ಲಿ, ಆತ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಮತ್ತೆ ಒಳಗಡೆ ಹೋಗಿದ್ದ ಪ್ರಪನಾಗ್ರಹದಲ್ಲಿ. ಆ ಸಂದರ್ಭದಲ್ಲಿ ಅವ್ರಿಗೂ ಅವ್ರಿಗೂ ಸಂಪರ್ಕ ಉಂಟಾಗಿದೆ. ಬಹುಶಃ ಫೋನ್ ಮತ್ತು ಇತರ ಸಲಕರಣೆಗಳ ಮೂಲಕವೂ ಕೂಡ ಅವ್ರ ಸಂಪರ್ಕದಲ್ಲಿ ಇರಬಹುದು ಅಂತ ಗೊತ್ತಾಗುತ್ತೆ. ಅವ್ರ ಜೊತೆ ಟ್ರೈನಿಂಗ್ ಮಾಡಬಹುದು ಅನ್ನೋ ಕಾರಣಕ್ಕೆ ಇನ್ನೊಂದು ಪ್ರಕರಣದಲ್ಲಿ ಒಳಗೋದ್ನ ಹೇಗಿದೆ? ಯಾವುದು ಅಂದ್ರೆ ಅವ್ರ ಜೊತೆ ಮಾತ್ರ ಇಲ್ಲ, ಇಲ್ಲ, ಅದು ಬೇರೆ. ರೆಡ್ ಸ್ಯಾಂಡರ್ಸ್ ಕೇಸ್ ಅಲ್ಲಿ ಒಳಗಡೆ ವಿದೇಶದಲ್ಲಿ ಇರ್ತಕ್ಕಂತ ವ್ಯಕ್ತಿ ಏನಿದ್ದ ಆತ ತಲುಪಿಸಿದಾನೆ. ಇವರಿಗೆ ತಲುಪಿಸಿರ್ತಕ್ಕಂಥವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಅದೇ ಆತ ಸಿಗ್ಬೇಕು. ಆತ ಯಾರು ತಂದು ಕೊಟ್ಟಿದ್ದಾನೆ ಅವನು ಇನ್ನೂ ನಮಗೆ ಸಿಕ್ಕಿಲ್ಲ. ಆತ ಸಿಕ್ಕಮೇಲೆ ನಮಗೆ ಗೊತ್ತಾಗ್ತದೆ. ಅದು ನಮಗೆ ಗೊತ್ತಿಲ್ಲ ಎಲ್ಲಿದ್ರು ಅಂತೇಳಿ. ಬಟ್ ಒಟ್ಟಿನಲ್ಲಿ ಜೈಲಲ್ಲಿ ಒಟ್ಟಿಗೆ ಇದ್ದಿರ್ತಕ್ಕಂಥದ್ದು ನಜೀರು ಸಂಪರ್ಕದಲ್ಲಿ ಬಂದಿರತಕ್ಕಂಥದ್ದು ಅದು ಖಚಿತ ಆಗಿದೆ. ಯಾವಾಗ 2020 4 ತಿಂಗಳ 4-5 ಮಂತ್ಸ್ ಇವತ್ತು ಯಾರು ಅದು ತನಿಖೆ ದೃಷ್ಟಿಯಿಂದ ನಾವಿದ್ದೆ. ಮೂರನೇ ವಿಚಾರ, ಮದ್ದು, ಗುಂಡು, ಪಿಸ್ತೂಲು, ವಾಕಿ ಟಾಕಿ ಎಲ್ಲವೂ ಸಿಕ್ಕಿದೆ. ಎಲ್ಲಿಂದ ಸಿಕ್ತು? ಕಂಟ್ರಿ ಮೇಡ್ ಪಿಸ್ತೂಲು ಅಂತ ಹೇಳ್ತ ಅಂದ್ರೆ ಇವರಿಗೆ ಇಷ್ಟು ಪ್ರಮಾಣದಲ್ಲಿ ಆಯುಧಗಳು, ಶಸ್ತ್ರಾಸ್ತ್ರಗಳು ಎಲ್ಲಿಂದ ಸಿಕ್ಕಿದ್ವು ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಈ ನೀಚ ಕೃತ್ಯಕ್ಕೆ, ಕೇಳಿ ಕೃತ್ಯಕ್ಕೆ ಸರಬರಾಜು ಮಾಡುವ ಮತ್ತೊಂದು ಜಾಲ ಇದೆ. ಇದರರ್ಥ ಭಯೋತ್ಪಾದಕ ಜಾಲ ಬಂಧಿತರಿಗಿಂತ ಹೊರಗಡೆ ಮತ್ತೊಂದು ಜಾಲ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದು ಅಪಾಯಕಾರಿ, ಅವನ್ನ ಪತ್ತೆ ಹಚ್ಚಬೇಕು. ಅಂದ್ರೆ ಅದು ಕರ್ನಾಟಕದ ಜಾಲ ಇರ್ಬೋದೇನೋ, ಅಥವಾ ಹೈದರಾಬಾದಿನ ಜಾಲ ಇರ್ಬೋದೇನೋ, ಅಥವಾ ಬೇರೆ ಇನ್ಯಾವುದ ಜಾಲ ಇದ್ರೂ ಇರಬಹುದು, ಗೊತ್ತಿಲ್ಲ. ಒಟ್ಟು ಹೊರಗಡೆ ಈ ಬಂಧಿತರು ಹೊರತುಪಡಿಸಿ ವಿಧ್ವಂಸಕ ಕೃತ್ಯಕ್ಕೆ ನೆರವು ನೀಡಲು ಮತ್ತಷ್ಟು ವ್ಯಕ್ತಿಗಳು ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗಬಹುದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಜುನೈದ್ ಹೇಗೆ ಸಾಧ್ಯ? ಕೊಲೆ ಕೇಸ್ ಇದೆ, ಹಾಗೆ ರಕ್ತ ಚಂದನ ಕೇಸ್ ಇದೆ, ಆತ ವಿದೇಶಕ್ಕೆ ಯಾಕೆ ಹೋದ? ಹಾಗಾದ್ರೆ ವಿದೇಶದಲ್ಲಿ ಅವನು ಯಾವ ಸಂಘಟನೆಗಳ ಜೊತೆಗೆ ಅವನು ಲಿಂಕ್ ಅನ್ನ ಗುರುತಿಸ್ಕೊಂಡಿದ್ದಾನೆ? ಅವನ ಜೊತೆಗೆ ದೂರವಾಣಿ ಮುಖ್ಯನೋ, ಮತ್ಯಾವ ಮುಖ್ಯನೋ, ಇಲ್ಲಿ ಯಾರು ಸಂಪರ್ಕದಲ್ಲಿ ಇದ್ದಾರೆ? ಇದು ಅತ್ಯಂತ ಮುಖ್ಯ ಆದದ್ದು. ಇವೆಲ್ಲ ಚಟುವಟಿಕೆಯನ್ನು ನಡೆಸೋದಕ್ಕೆ ಕೊನೆಗೆ ದುಡ್ಡು ಕೊಟ್ಟವ್ರು ಯಾರು? ಪಿಸ್ತೂಲ್ ತಗೊಳಕ್ಕೆ 100,000 ರೂಪಾಯಿ ಬೇಕು, ಒಳಗೋದ್ರು ಬಿಡಿಸ್ಕೊಂಬರೋದಕ್ಕೆ ಬೇರೆ 100,000 ರೂಪಾಯಿ ಬೇಕು, ಅವ್ರು ಬದುಕು ನೋಡ್ಕೊಳಕ್ಕೆ 100,000 ರೂಪಾಯಿ ಬೇಕು. ಈ ಹಣವನ್ನ ಕೊಟ್ಟವರು ಯಾರು? ಆದ್ರಿಂದ ಒಟ್ಟು ಮತ್ತೊಮ್ಮೆ ಪೊಲೀಸ್ನ ಅಭಿನಂದಿಸ್ತಾ, ಇದರ ಹಿಂದೆ ಒಂದು ದೊಡ್ಡ ಜಾಲವೇ ಇದ್ದು ಪೊಲೀಸ್ನವರ ಹೆಗಲಿಗೆ, CCB ಪೊಲೀಸರ ಹೆಗಲಿಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿ ಬಂದಿದೆ. ಅದನ್ನು ಯಶಸ್ವಿಯಾಗಿ ಭೇದಿಸಲಿ, ಸಾರ್ವಜನಿಕ ಬದುಕಲ್ಲಿ ನೆಮ್ಮದಿ ಮೂಡಲಿ, ಹಾಗೆ ಯಾವುದೇ ನೀಚ ಕೃತ್ಯಗಳು ನಡೆಯದಲೇ ಇರಲಿ. ಜೊತೆಗೆ ಜಾತಿ ಧರ್ಮದ ಹೆಸರಲ್ಲಿ ಮೂಲಭೂತವಾದ ಕೊನೆಯಾಗಲಿ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ ಗೆಳೆಯರೇ. ನಮಸ್ಕಾರ.